ಬೇರೆ ಏನು ಅವ್ರು ಹೇಳಿದ್ರೆ ಲಾಸ್ಟ್ ಟೈಮಲ್ಲಿ ನಮ್ಮ ಬೆಂಬಲವನ್ನು ನಿಂತಿದ್ದೆ 38 ಗೆದ್ದವನ್ನ 5 ವರ್ಷ ಅವರು ಪಾಪ ವೈರಿ ಅಲ್ಲ, ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು, ಬಹಳ ದೊಡ್ಡ ಹಿತೈಷಿ. ಅವರಷ್ಟು ಹಿತೈಷಿಗಳು ನನಗೆ ಯಾರು ಇಲ್ಲ, ಅದನ್ನ ನಾನು ಒಪ್ಕೋಬೇಕಾಗ್ತದೆ. ಒಂದು ಮಾತು ಹೇಳ್ತೇನೆ, ಪದೇ ಪದೇ ಏನು ಹೇಳ್ತೀರಿ, 5 ವರ್ಷದ ಸರ್ಕಾರ ಸಂಪೂರ್ಣವಾಗಿ ನಡೆಸಲಿ ಅಂತೇಳಿ ನಾವು ಕೇವಲ 39 ಶಾಸಕರಿದ್ದವರಿಗೆ ನಾವು ದೊಡ್ಡ ಪಕ್ಷದವರು ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿ ಪದೇ ಪದೇ ಹೇಳ್ತಿರಲ್ಲ. ಸರ್ಕಾರ ನನ್ನಿಂದ ಹೋಗಿದ್ದಲ್ಲ, ಅದು ನಾನು ಮುಖ್ಯಮಂತ್ರಿ ಮಾಡಿಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನ, ಆ 14 ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ, ಯಾವ ರೀತಿ ಅವಮಾನ ಮಾಡಿದ್ರಿ ನನ್ನ, ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ. ಇವತ್ತು 5 ವರ್ಷ ನಾಮಕಾವಸ್ಥೆ ಕೊಟ್ರಿ, ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ ಹಿಂಸೆ ಕೊಟ್ಟಂತದ್ದೇನಿದೆ, ಇದು ನಿಮ್ಮ ಸಹಕಾರನ? ಪಾಪ ಚಳಿ ಮಳೆ ಗಾಳಿ ನೋಡದೆ ನನಗೆ ರಕ್ಷಣೆ ಕೊಟ್ಟಿದ್ರು ಪಾಪ ಅವರು. ಅದಕ್ಕೆ ಸರ್ಕಾರ ಹೋಗಿದ್ದು 14 ತಿಂಗಳಲ್ಲಿ ಆ ಚಳಿ ಮಳೆ ಗಾಳಿ ಲೆಕ್ಕಿಸದೆ ನನಗೆ ನಿಂತ್ಕೊಂಡ್ರು ನೋಡಿ ಬಂಡೆ ತರ. ಅದಕ್ಕೆ ಸರ್ಕಾರ 14 ತಿಂಗಳಿಗೆ ಹೋಗಿದ್ದು. ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಗೂ ಅವ್ರಿಗೂ ಘರ್ಷಣೆ ಶುರುವಾಯ್ತಲ್ಲ, ಅದು ನನಗೆ ಬೆಂಬಲ ಕೊಡ್ತಕ್ಕಂತ ಘರ್ಷಣೆ ಮಾಡಿದ್ರ ಯಾತಕ್ಕೆ ಇವೆಲ್ಲ ನಡೆಯಿತು? ನನ್ನನ್ನು ಓದ್ ತಗೊಂಡು ಅದೆಂತದೋ ನಿಮ್ಮ ಜಾರ್ಜ್ ಅವ್ರದ್ದು ಹೋಟ್ಲ್ ಇದೆಯಲ್ಲ, ಹೋಟ್ಲ್ ಕರೆಸ್ಕೊತಾರೆ, ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ, ಮೀಟಿಂಗ್ ಹಾಲಿ ಕರೀಲಿಲ್ಲ, ಯಾತಕ್ಕೆ ಕರೆದ್ರು ನನಗೇ ಗೊತ್ತಿಲ್ಲ. ಹೋದೆ ಅಲ್ಲಿಂದ ಮತ್ತೆ ವಾಪಸ್ ಬಂದೆ. ಈ ತರ ನನ್ನನ್ನು ಟ್ರೀಟ್ ಮಾಡಿದ್ದವರು. ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದು, ಸರ್ಕಾರ ಇವರು ನಡೆಸ್ಕೊಳ್ಳಿಕ್ಕೆ ಆಗಲಿ, ಇವೆಲ್ಲ ಇದೆಯಲ್ಲ ಮುಗಿದೋಗಿರೋ ಅಧ್ಯಾಯ ಅನುಭವಿಸಾಗಿದೆ. ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ. ಅವರು ಹಿತೈಷಿಗಳಾಗಿದ್ದಾರೆ ರಾಮನಗರದಲ್ಲಿ, ನಮ್ಮ ಏನೋ ಒಂದು 25 ವರ್ಷ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ. ಅಲ್ಲಿ ಬಿಲಾ ಕೊರೀಲಿಕ್ಕೆ ನಾನು ಹಿತೈಷಿ ಅಂತ ಬಂದು ತಾನೆ ಬಿಲಾ ಕೊರೆದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು. ಇವತ್ತು ಏನು ನಡೀತಾ ಇದೆ, ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಲೀಡರ್ಗಳನ್ನ, ಇದು ಹಿತೈಷಿಗಳು ಮಾಡೋ ಕೆಲಸನಾ ಅಂತ ಕಾಲ ನಿರ್ಧಾರ ಮಾಡೋದು ಬನ್ನಿ. ಏನು ಅವ್ರು ಹೇಳಿದ್ರೆ ಲಾಸ್ಟ್ ಟೈಮಲ್ಲಿ ನಾನು ಬೆಂಬಲವನ್ನು ನಿಂತಿದ್ದೆ, 38 ಗೆದ್ದವನ್ನ 5 ವರ್ಷ ಅವರು ಪಾಪ ವೈರಿ ಅಲ್ಲ, ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು, ಬಹಳ ದೊಡ್ಡ ಹಿತೈಷಿ. ಅವರಷ್ಟು ಹಿತೈಷಿಗಳು ನನಗೆ ಯಾರು ಇಲ್ಲ, ಅದನ್ನ ನಾನು ಒಪ್ಕೋಬೇಕಾಗ್ತದೆ. ಒಂದು ಮಾತು ಹೇಳ್ತೇನೆ, ಪದೇ ಪದೇ ಏನು ಹೇಳ್ತೀರಿ, 5 ವರ್ಷದ ಸರ್ಕಾರ ಸಂಪೂರ್ಣವಾಗಿ ನಡೆಸಲಿ ಅಂತೇಳಿ ನಾವು ಕೇವಲ 39 ಶಾಸಕರಿದ್ದವರಿಗೆ ನಾವು ದೊಡ್ಡ ಪಕ್ಷದವರು ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿ ಪದೇ ಪದೇ ಹೇಳ್ತಿರಲ್ಲ. ಸರ್ಕಾರ ನನ್ನಿಂದ ಹೋಗಿದ್ದಲ್ಲ, ಅದು ನಾನು ಮುಖ್ಯಮಂತ್ರಿ ಮಾಡಿಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನ, ಆ 14 ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ, ಯಾವ ರೀತಿ ಅವಮಾನ ಮಾಡಿದ್ರಿ ನನ್ನ, ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ. ಇವತ್ತು 5 ವರ್ಷ ನಾಮಕಾವಸ್ಥೆ ಕೊಟ್ರಿ, ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ ಹಿಂಸೆ ಕೊಟ್ಟಂತದ್ದೇನಿದೆ, ಇದು ನಿಮ್ಮ ಸಹಕಾರನ? ಪಾಪ ಚಳಿ ಮಳೆ ಗಾಳಿ ನೋಡದೆ ನನಗೆ ರಕ್ಷಣೆ ಕೊಟ್ಟಿದ್ರು ಪಾಪ ಅವರು. ಅದಕ್ಕೆ ಸರ್ಕಾರ ಹೋಗಿದ್ದು 14 ತಿಂಗಳಲ್ಲಿ ಆ ಚಳಿ ಮಳೆ ಗಾಳಿ ಲೆಕ್ಕಿಸದೆ ನನಗೆ ನಿಂತ್ಕೊಂಡ್ರು ನೋಡಿ ಬಂಡೆ ತರ. ಅದಕ್ಕೆ ಸರ್ಕಾರ 14 ತಿಂಗಳಿಗೆ ಹೋಗಿದ್ದು. ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಗೂ ಅವ್ರಿಗೂ ಘರ್ಷಣೆ ಶುರುವಾಯ್ತಲ್ಲ, ಅದು ನನಗೆ ಬೆಂಬಲ ಕೊಡ್ತಕ್ಕಂತ ಘರ್ಷಣೆ ಮಾಡಿದ್ರ ಯಾತಕ್ಕೆ ಇವೆಲ್ಲ ನಡೆಯಿತು? ನನ್ನನ್ನ ಓದ್ ತಗೊಂಡು ಅದೆಂತದೋ ನಿಮ್ಮ ಜಾರ್ಜ್ ಅವ್ರದ್ದು ಹೋಟ್ಲ್ ಇದೆಯಲ್ಲ, ಹೋಟ್ಲ್ ಕರೆಸ್ಕೊತಾರೆ, ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ, ಮೀಟಿಂಗ್ ಹಾಲಿ ಕರೀಲಿಲ್ಲ, ಯಾತಕ್ಕೆ ಕರೆದ್ರು ನನಗೇ ಗೊತ್ತಿಲ್ಲ. ಹೋದೆ ಅಲ್ಲಿಂದ ಮತ್ತೆ ವಾಪಸ್ ಬಂದೆ. ಈ ತರ ನನ್ನನ್ನು ಟ್ರೀಟ್ ಮಾಡಿದ್ದವರು. ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದು, ಸರ್ಕಾರ ಇವರು ನಡೆಸ್ಕೊಳ್ಳಿಕ್ಕೆ ಆಗಲಿ, ಇವೆಲ್ಲ ಇದೆಯಲ್ಲ ಮುಗಿದೋಗಿರೋ ಅಧ್ಯಾಯ
ಅನುಭವಿಸಾಗಿದೆ. ಯಾರು ಹಿತೈಷಿಗಳು, ಯಾರು ಶತ್ರುಗಳು, ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ. ಅವ್ರ ಹಿತೈಷಿಗಳಾಗಿದ್ದಾರೆ. ರಾಮನಗರದಲ್ಲಿ ನಮ್ಮ ಏನೋ ಒಂದು 25 ವರ್ಷ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ. ಅಲ್ಲಿ ಬಿಲಾ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂದು ತಾನೆ ಬಿಲಾ ಕೊರೆದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು. ಇವತ್ತು ಏನು ನಡೀತಾ ಇದೆ, ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಲೀಡರ್ಗಳನ್ನ. ಇದು ಹಿತೈಷಿಗಳು ಮಾಡೋ ಕೆಲಸನಾ ಅಂತ ಕಾಲ ನಿರ್ಧಾರ ಮಾಡಕ್ ಬನ್ನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.